ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರ ನಮಸ್ಕಾರ ಇವತ್ತಿನ ಜ್ಞಾನವಿಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸ್ವಲ್ಪ ವಿಭಿನ್ನ ಚರ್ಚೆಗೆ ಕೂತಿದ್ದೀವಿ ಬೀಜ ಉದ್ಯಮ ಇವತ್ತಿನ ದಿನದಲ್ಲಿ ಕೃಷಿಯಲ್ಲಿ ಒಂದು ಮಹತ್ವದ ಅಂಗ ಅಂತ ಹೇಳಿ ಹೇಳ್ಬೋದು ಏಕೆಂದರೆ ಈಗೆಲ್ಲ ಹೈಬ್ರಿಡ್ಸು ಬಹುತೇಕ ಸಂದರ್ಭದಲ್ಲಿ ನಾವು ವಾಣಿಜ್ಯ ಬೆಳೆಗೆ ಹೋದಾಗ ಹೈಬ್ರಿಡ್ಸು ಅಥವಾ ಏನು ಉನ್ನತ ತಳಿಗಳು ಅಥವಾ ಸುಧಾರಿತ ತಳಿಗಳು ಅಥವಾ ವೈಜ್ಞಾನಿಕವಾಗಿ ಸಿದ್ಧಪಡಿಸಿದಂಥ ತಳಿಗಳನ್ನೇ ಆಗಿ ಹೆಚ್ಚು ಬೆಳೆತೇನೆ ಏಕೆಂದರೆ ರೈತರಿಗೂ ಸ್ವಾಭಾವಿಕವಾಗಿ ಹೆಚ್ಚಿನ ಇಳುವರಿ ಬರಬೇಕು ಅಥವಾ ನಿರ್ದಿಷ್ಟ ಉದ್ದೇಶಕ್ಕೆ ಅದು ಯಾವುದೋ ಒಂದು ಇಂಡಸ್ಟ್ರಿ ಪರ್ಪಸ್ ಇರ್ಬೋದು ಆ ಥರದ್ದು ಬಂದಿದೆ ಆವಾಗೆಲ್ಲ ಬರೋದು ಮತ್ತು ಈ ಬೀಜೋದ್ಯಮ ವಿಷಯ ಬರುತ್ತೆ ಇದಕ್ಕೆ ಮತ್ತು ಆ ಬೀಜವನ್ನು ಕೂಡ ಅದೇನು ಹಂಗೆ ಯಾವುದೋ ಫ್ಯಾಕ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬರೋದಿಲ್ಲ ಯಾರು ಒಬ್ಬರು ರೈತರು ಒಂದಿಷ್ಟು ಭಾಗದಲ್ಲಿ ಅದನ್ನ ಬೆಳೆಸಿ ಕೊಡಬೇಕು ಕಂಪ್ನಿಗೆ ಕಂಪ್ನಿ ಹಂತದಲ್ಲಿ ಅಲ್ಲಿಂದ ಮುಂದೆ ರೈತರ ಹಂತದಲ್ಲಿ ಈ ಥರ ಹಾಗಾಗಿ ಬೀಜ ಉದ್ಯಮನೇ ಒಂದು ಒಂದು ಬಿಸ್ನೆಸ್ ಅವಕಾಶ ಒಂದು ನಮ್ಮ ರೈತರಿಗೆ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು ಹಾಗಾಗಿ ಬನ್ನಿ ಬೀಜ ಉದ್ಯಮಕ್ಕೆ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಏನು ಅವಕಾಶಗಳಿದೆ ಅದರಲ್ಲಿ ಎಲ್ಲೆಲ್ಲ ಕೈ ಹಾಕೋಕ್ಕೆ ನಮಗೆ ನಿಮಗೆ ಅವಕಾಶ ಇದೆ ಅಥವಾ ಈಗಾಗಲೇ ಒಂದು ಜನ ಒಂದು ಲಿಮಿಟೆಡ್ ಪಾಕೆಟ್ಸಲ್ಲಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೂಡ ಅದು ಏನಕ್ಕೆ ಎಲ್ಲ ಕಡೆ ಮಾಡೋಕ್ಕೆ ಬರೋದಿಲ್ವಾ ನಾವೀಗ ಕಾಫಿನೋ ಅಡಿಕೆನೋ ಅಡಿಕೆ ಕಂಡಲೆಲ್ಲ ಅಡಿಕೆನ ತಂಗಿ ಹಾಕಿ ಬೀಜ ನಾವು ಬೀಜೋತ್ಪಾದನೆಯನ್ನು ನಾವು ಮಾಡೋಕ್ಕಾಗೋದಿಲ್ವಾ ಈ ಥರ ವಿಷಯವನ್ನು ಚರ್ಚೆ ಮಾಡೋಣ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರ ವಿಜ್ಞಾನಿಗಳಾದಂಥ ಡಾಕ್ಟರ್ ಪಲ್ಲವಿ ಎಚ್ ಎಮ್ ನಮ್ಮ ಜೊತೆಗಿದ್ದಾರೆ ಅವರು ಈಗ ನಮ್ಮ ಪಾಠ ಸರಣಿಯಲ್ಲಿ ಕೂಡ ಬೀಜ ಇದಕ್ಕೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬನ್ನಿ ಡಾಕ್ಟರ್ ಪಲ್ಲವಿ ಅವ್ರನ್ನ ಮಾತಾಡಿಸಿ ಬರೋಣ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಇವತ್ತು ನಮ್ಮ ಚಾನಲಿಗೆ ಈ ಕಾರ್ಯಕ್ರಮ ಸೆಗ್ಮೆಂಟಿಗೆ ಹೊಸದಾಗಿ ಬರ್ತಾ ಇದ್ದೀನಿ ಈಗ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದಂಗೆ ಬೀಜೋದ್ಯಮ ಹೇಳದೇ ಒಂದು ಕೃಷಿಯ ನಮ್ಮ ಎದುರಿನಲ್ಲಿ ಬಟ್ ಆದ್ರೂ ಕೂಡ ನಾವು ಬೇರೆ ಒಟ್ಟಾರೆ ನಮ್ಮ ಕೃಷಿಯ ಜಿ ಡಿ ಪಿಯನ್ನು ಕಂಪೇರ್ ಮಾಡಿದರೆ ಬೀಜ ಲಾಸ್ಟ್ ಬರುತ್ತೆ ಬೀಜಕ್ಕೆ ರೈತ ಖರ್ಚು ಮಾಡೋದು ಪ್ರಮಾಣ ಮೊದಲೇ ಫರ್ಟಿಲೈಜರ್ ಬರುತ್ತೆ ಆಮೇಲೆ ಯಂತ್ರೋಪಕರಣಗಳು ಬರುತ್ತೆ ಆಮೇಲೆ ರಾಸಾಯನಿಕಗಳು ಬರುತ್ತೆ ಅಂದರೆ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್ ಆಮೇಲೆ ಬೀಜ ಬರುತ್ತೆ ಬಟ್ ಆದರೂ ಕೂಡ ರೈತನ ಬೆಳೆ ಇದೆಲ್ಲ ಯಂತ್ರೋಪಕರಣನ ವರ್ಕ್ ಆಗಬೇಕು ಇನ್ನೊಂದು ಆಗಬೇಕು ಎಲ್ಲ ಮೂಲ ಮತ್ತು ಬೀಜನೇ ಇವನು ಹಾಕಿರೋ ಬೀಜನ ತಳಿನ ಬೆಳೆನ ಸರಿ ಇಲ್ಲ ಅಂದರೆ ಅದೆಲ್ಲ ಮಾಡಿದ್ದು ವೇಸ್ಟ್ ಆಗ್ತದೆ ಹೌದು ಹಾಗಾಗಿ ಸ್ವಾಭಾವಿಕವಾಗಿ ತೀರಾ ಮಹತ್ವದ ವಿಷಯ ನೀವು ಗೊಬ್ಬರ ಸ್ವಲ್ಪ ಕಡಿಮೆ ಕೊಟ್ಟರೂ ನಡೀತದೆ ನೀರು ಕಡಿಮೆ ಕೊಟ್ಟರು ನಡೀತದೆ ಬರಗಾಲ ಬಿದ್ದರೂ ಒಂದು ಸಂದರ್ಭದಲ್ಲಿ ನೆಡಿಬಿಡೋದು ಬೀಜ ಸರಿ ಇಲ್ಲ ಅಂದರೆ ಬೆಳೆ ಹೋಯಿತು ಸ್ವಾಭಾವಿಕವಾಗಿ ಹಾಗಾಗಿ ಬೇಡ ಅಂದೂ ಇದಕ್ಕೆ ಮಹತ್ವ ಇದೆ ಇದ್ದೇ ಇದೆ ಸೊ ಈಗ ನಾವು ಮೂಲ ವಿಷಯಕ್ಕೆ ಬರೋದಕ್ಕಿಂತ ಮೊದಲೇ ನೀವು ನಿಮ್ಮ ಎಜುಕೇಷನ್ನು ಮತ್ತು ಇದು ಹೇಗೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇರೋದು ಎಲ್ಲಿಂದ ಎಲ್ಲಿಗೆ ಬಂದ್ರಿ ನಾನು ನನ್ನ ಬಿ ಎಸ್ ಸಿ ಅಗ್ರಿಯನ್ನು ಕೃಷಿ ಕಾಲೇಜು ವಿಸಿಫ್ ಮಂಡ್ಯದಲ್ಲಿ ಮುಗಿಸಿದೆ ನಂತರ ನಾನು ಎಮ್ ಎಸ್ ಸಿ ಹೌದು ಅದೇ ಭಾಗದವರು ಮತ್ತೆ ಎಮ್ ಮತ್ತೆ ಪಿಎಚ್ಡಿ ಪಿ ಎಚ್ ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಮುಗಿಸ್ಕೊಂಡು ತದನಂತರ ನಾನು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಕೃಷಿ ಅಧಿಕಾರಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಆ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಕೃಷಿ ನಿರ್ದೇಶನಾಲಯ ಏನು ಬೆಂಗಳೂರಲ್ಲಿ ಇದೆ ಅಲ್ಲಿ ನಾನು ಫಾರ್ಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಎರಡು ವರ್ಷ ಕೆಲಸ ಮಾಡಿದ್ದೀನಿ ಆಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೆ ಬಾಗಲಕೋಟೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನನಗೆ ಹೊಸದಾಗಿ ಕೆಲಸ ಸಿಕ್ತು ಹಾ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಅಲ್ಲಿ ನಾನು ಬಾಗಲಕೋಟೆನಲ್ಲಿ ಬೀಜ ಘಟಕ ಅಲ್ಲಿ ನಾನು ಎರಡ್ ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೈದುವರೆಗೂ ನಾನು ಅಲ್ಲಿ ಕೆಲಸ ಮಾಡಿದೆ ನಂತರ ನಮ್ಮ ಊರಿಗೆ ವಾಪಸ್ ಬರಬೇಕು ಅಂತ ಹೇಳಿಬಿಟ್ಟು ನಾನು ಎರಡು ಸಾವಿರದ ಹದಿನೈದರಲ್ಲಿ ನಾನು ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬಂದು ಅಲ್ಲಿ ಕೆಲಸ ಇದ್ದೆ ಹಾಂ ಅಲ್ಲಿ ಕೆಲಸ ಇದ್ದೆ ಇತ್ತೀಚೆಗೆ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನಲ್ಲಿ ಮತ್ತೆ ನನಗೆ ಪ್ರಮೋಷನ್ ಆಗಿತ್ತು ಸಹ ಪ್ರಾಧ್ಯಾಪಕರು ಅಂಥೇಳಿ ಆ ಸಮಯದಲ್ಲಿ ನನಗೆ ಮತ್ತೆ ವಾಪಸ್ ಇವಾಗ ನಾನು ಬಾಗಲಕೋಟೆ ಹೆಡ್ ಕ್ವಾರ್ಟ್ರಲ್ಲಿ ನಮ್ಮ ಮಾನ್ಯ ಕುಲಪತಿ ಅವ್ರಿಗೆ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಸುತ್ತಾಕಿ ನಿಮ್ದು ಎಲ್ಲಾ ಕೆಲಸ ಕಾರ್ಯಗಳು ಈ ಬೀಜ ಬೀಜ ತಂತ್ರಜ್ಞಾನ ಸಿಡಿ ಯೂನಿಟಿಗೆ ಸುತ್ತಾಕಿನೇ ಬರುತ್ತೆ ಬಟ್ ಈ ತಾಂತ್ರಿಕ ಅಧಿಕಾರಿ ಎಲ್ಲ ಆ ಪ್ರಶ್ನೆ ಬರೋದಿಲ್ಲ ಹೌದು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ರಿಲೇಟೆಡ್ ಈಗ ಅಲ್ಲಿ ಕೂಡ ನಾನು ತಾಂತ್ರಿಕ ಅಧಿಕಾರಿ ಜೊತೆಗೆ ನಾನು ಬೀಜ ಘಟಕದಲ್ಲೂ ಕೂಡ ಕೆಲಸ ಮಾಡ್ತೇನೆ ಮಲ್ಟಿಟಾಸ್ಕಿಂಗ್ ಇದ್ದೇ ಇದೆ ಎಲ್ಲ ಕಡೆ ಹೌದು ಸೊ ಈಗ ಬೀಜ ವಿಜ್ಞಾನ ವಿಷಯ ಬಂದಾಗ ಯೂನಿವರ್ಸಿಟಿನಲ್ಲಿ ಈಗ ಸಾಕಷ್ಟು ಬೀಜ ಉತ್ಪಾದನೆಯನ್ನು ನೀವು ಮಾಡ್ತೀರಿ ಅದಕ್ಕೆ ಸಪ್ರೇಟ್ ವಿಂಗೇ ಇರುತ್ತಾ ಹೇಗೆ ಹಾಂ ಹೌದು ಇವಾಗ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಬೀಜ ಉತ್ಪಾದನೆಗೆ ಅಷ್ಟಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ ಬರೀ ಕೇವಲ ತಳಿನ ಒಂದು ಅಭಿವೃದ್ಧಿ ಪಡಿಸೋದು ಮತ್ತೆ ಅದನ್ನ ಬಿಡುಗಡೆ ಮಾಡಿದ ನಂತರ ಅದನ್ನ ರಾಷ್ಟ್ರೀಯ ಬೀಜ ನಿಗಮ ಅಥವಾ ರಾಜ್ಯ ಬೀಜ ನಿಗಮಗಳಿಗೆ ತಳಿವರ್ಧಕ ಬೀಜ ಬ್ರೀಡರ್ ಅನ್ನ ನಾವು ಸಪ್ಲೈ ಮಾಡ್ತಾ ಇದ್ರು ಅವರು ಪ್ರೊಡಕ್ಷನ್ ಮಾಡಿಸ್ಕೊಂಡು ಅವ್ರು ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಯಾವಾಗ ಇದು ಆರ್ ಕೆ ಪ್ರಾಜೆಕ್ಟ್ ಬಂತು ಅಲ್ಲಿ ಇಲ್ಲ ಯೂನಿವರ್ಸಿಟಿ ಅವರು ಅವ್ರದೇ ಒಂದು ಫಂಡನ್ನು ಅವರು ಮಾಡ್ಕೋಬೇಕು ಆ ರಾಷ್ಟ್ರೀಯ ಕೃಷಿ ಯೋಜನೆ ಬಂದಾಗ ಅವರೇ ಒಂದು ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ನಿಮ್ದೇ ಆದ ಒಂದು ನೀವು ಹೊಂದಬೇಕು ಅಂತ ಹೇಳಿದ್ಮೇಲೆ ರಿವಾಲ್ವಿಂಗ್ ಫಂಡ್ ತರ ಇರುತ್ತೆ ಸೊ ಅಲ್ಲಿ ಅಂದ್ರೆ ನಾವು ಮೇನ್ ಆಗಿ ಮುಖ್ಯವಾಗಿ ಅಲ್ಲೆಲ್ಲ ಏನು ವ್ಯವಸ್ಥೆಯನ್ನ ಮಾಡಿದ್ರು ಅಂದ್ರೆ ಮುಂಚೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಬೀಜ ಸಂಸ್ಕರಣಾ ಇರಲಿಲ್ಲ ಮತ್ತೆ ಬೀಜ ಗೋಡೋನ್ಗಳು ಇರಲಿಲ್ಲ ಶೇಖರಣಾ ಘಟಕಗಳು ಇರಲಿಲ್ಲ ಆ ರಾಷ್ಟ್ರೀಯ ಬೀಜ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮತ್ತೆ ಇನ್ನೊಂದು ನ್ಯಾಷನಲ್ ಸೀಡ್ ಪ್ರೋಗ್ರಾಂ ಅಂತ ಬಂತು ರಾಷ್ಟ್ರೀಯ ಬೀಜ ಯೋಜನೆ ಅಂತ ಬಂತು ಸೊ ಅದರ ಕೆಳಗೆ ಸಾಕಷ್ಟು ಫಂಡ್ ಅನ್ನ ಕೊಟ್ಟರು ಅವಾಗ ಅತ್ಯಾಧುನಿಕವಾದಂತಹ ಒಂದು ಮೆಷಿನರೀಸ್ಟಾಬ್ಸ್ ಅನ್ನ ಮಾಡಿದ್ರು ಅನ್ನ ಮಾಡಿಬಿಟ್ಟು ಇವಾಗ ಏನ್ ಮಾಡಿದೀವಿ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಯಾವ ತರ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಭಿವೃದ್ಧಿ ಪಡಿಸಿ ಅದೇ ತಳಿಗಳನ್ನ ನಾವು ಬೀಜೋತ್ಪಾದನೆಯನ್ನ ಮಾಡಿ ರೈತರ ಒಂದು ರೈತ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಒಂದು ಮಾಡಿ ಅದೇ ಸಂಸ್ಕರಿಸಿ ವಾಪಸ್ ಕೊಂಡುಕೊಂಡು ಟ್ರೀಟ್ಮೆಂಟ್ ಮಾಡಿ ಪ್ಯಾಕ್ ಮಾಡಿ ನಾವು ರೈತರಿಗೆ ಇಲ್ಲಿ ಎರಡು ಪಾಯಿಂಟ್ ಬರುತ್ತೆ ಒಂದು ನಿಮಗೆ ಅಕೌಂಟಿಬಿಲಿಟಿ ಬರುತ್ತೆ ಸುಮ್ ಸುಮ್ನೆ ತಳಿಗಳನ್ನ ಮಾಡಿ 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 ಬಿಡ್ತಿರಿ ಮಾರ್ಕೆಟ್ ಅಲ್ಲಿ ಬರೋದೇನೇ ಇಲ್ಲ ಆಮೇಲೆ ಕ್ಲಿಕ್ ಆಗೋದಿಲ್ಲ ಗಲಾಟೆ ಇತ್ತು ಈಗ ಹಂಗಿಲ್ಲ ನೀವು ಅಭಿವೃದ್ಧಿ ಮಾಡಿದ ಬೀಜ ನೀವೇ ಪ್ರೊಡಕ್ಷನ್ ಮಾಡಿ ರೈತರಿಗೆ ಕೊಟ್ಟು ಅದು ಕ್ಲಿಕ್ ಇಲ್ಲ ಅಂದ್ರೆ ನೀವು ಮಾಡಿದ್ದ ಬೀಜ ಒಂದು ಎರಡನೇದು ಎಷ್ಟೋ ಸರಿ ಒಳ್ಳೊಳ್ಳೆ ತಳಿಗಳು ಬಿಡುಗಡೆ ಮಾಡ್ತೀರಿ ಬೀಜ ಸಿಗೋದಿಲ್ಲ ಏನಕ್ಕೆ ಅದನ್ನು ಮುಂದೆ ಯಾರು ತಗೊಂಡು ಹೋಗೋರ್ ಇಲ್ಲ ಹಲವಾರು ಕಾರಣಗಳಿಂದಾಗಿ ಅವಾಗ ಏನಾಗುತ್ತೆ ಸುಮ್ಮನೆ ನೀವು ಯೂನಿವರ್ಸಿಟಿ ಅನ್ನೋರು ಹೇಳಿದಷ್ಟೇ ಬಂತು ಬಿಟ್ಟರೆ ಆಮೇಲೆ ಮಾರ್ಕೆಟಲ್ಲಿ ಸಿಗೋದಿಲ್ಲ ಈಗ ಅದೆರಡೂ ಅಲ್ಲಿ ನೀವೇ ವ್ಯವಸ್ಥೆ ಮಾಡಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಭಾಗ್ಯ ತಳಿ ಬೀಜ ಹೌದು ಭಾಳ ಪಾಪ್ಯುಲರ್ ಆಗಿದೆ ಅದಕ್ಕೆ ಅದನ್ನ ಆಮೇಲೆ ಇನ್ನೊಂದು ಏನಾಗುತ್ತೆ ಕೇಳಿದ್ರೆ ನಾವು ಯಾಕೆ ನಾವು ಹೊರಗಡೆ ನೀವು ಯೂನಿವರ್ಸಿಟಿಯಿಂದ ಆಚೆ ನಿಂತು ನೋಡಿದಾಗ ಕೆಲವೊಮ್ಮೆ ಏನಾಗುತ್ತೆ ಪ್ರೈವೇಟಲ್ಲಿ ಅಥವಾ ಇನ್ಯಾರೋ ಖಾಸಗಿಯಾಗಿ ಮಾಡುವಾಗ ಅವರು ಪಾಪ ಅವರ ದುಡ್ಡಿಗೋಸ್ಕರ ಮಾಡ್ತಾರೆ ಎಷ್ಟೋ ಸಾರಿ ಅದು ಗುಣಮಟ್ಟದ ವಿಷಯದಲ್ಲಿ ಇದಾಗೋದಿಲ್ಲ ಅಂದ್ರೆ ಇದ್ದು ಜೆನೆಟಿಕ್ ಪ್ಯೂರಿಟಿ ಈಗ ಮೇಲೆ ನಿಮ್ಮ ಬೇರೆ ಪ್ಯಾರಾಮೀಟರ್ಸಿಗೆ ಆಗ್ಬೋದು ಬಟ್ ಜೆನೆಟಿಕ್ ಪ್ಯೂರಿಟಿ ಪಿ ಕೆ ಎಮ್ ಒನ್ನಲ್ಲಿ ಆಗಿದೆ ಪಿ ಕೆ ಎಮ್ ಒನ್ ಹೆಸರಷ್ಟೇ ಬಿಟ್ಟರೆ ಎಲ್ಲ ಮಿಕ್ಸು ಮಿಕ್ಸ್ ಓಕೆ ಮಿಕ್ಸ್ ಕಾರಣ ಏನಂದ್ರೆ ಅದು ಹಂತ ಹಂತವಾಗಿ ಅವರಷ್ಟೊಂದು ಕಾಪಾಡೋಕ್ಕೆ ಹೋಗೋದಿಲ್ಲ ಈ ಓಪನ್ ಪಾಲ್ನಡ್ ಇದ್ರಲ್ಲಿ ಸೊ ಈಗ ನೀವೇ ಮಾಡಿದಾಗ ಅದೆಲ್ಲ ಅಕೌಂಟೆಬಿಲಿಟಿ ಬರುತ್ತೆ ಈಗ ನಿಮ್ಮ ಹತ್ರ ನೀವು ಹಂಗೆ ಏನೇನಾದ್ರು ಕೊಡೋಕ್ಕಾಗೋದಿಲ್ಲ ಕೇಳ್ತಾರೆ ಸೊ ಆದೃಷ್ಟಿಂದ ಇದು ಒಂದು ಟೂ ವೇ ಪ್ರೊಸೆಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಈಗ ಈಗ ನೀವು ನೋಡಿದಂತೆ ನಾನು ಮೂಲ ವಿಷಯಕ್ಕೆ ಹೋಗೋದ್ಕಿಂತ ಮೊದಲೇ ಈಗ ನಿಮ್ಮ ಬೀಜ ಘಟಕಗಳು ನಿಜವಾಗ್ಲೂ ಅದ್ರ ಖರ್ಚನ್ನು ದುಡಿತಾವ ವರ್ಕೌಟ್ ಮಾಡೋ ಖಂಡಿತ ಸರ್ ಖರ್ಚನ್ನ ದುಡಿತಾ ಇದೆ ಯಾಕೆಂದ್ರೆ ಬೇರೆ ಎಲ್ಲಾ ಉತ್ಪನ್ನಗಳಿಗೆ ನೀವು ಹೋಲಿಸೋದಾದ್ರೆ ಬೀಜದಲ್ಲೇ ಅತಿ ಹೆಚ್ಚು ಲಾಭ ಇದೆ ಅಂತ ಹೇಳ್ಬೋದು ಅಂದ್ರೆ ನಮ್ಗೆ ಪ್ರೊಡಕ್ಷನ್ಗೂ ಮತ್ತೆ ಮಾರ್ಕೆಟಿಂಗ್ ಪ್ರೈಸ್ಗೂ ತುಂಬಾನೇ ವ್ಯತ್ಯಾಸ ಬರುತ್ತೆ ಯಾಕೆಂದ್ರೆ ಇದ್ರಲ್ಲಿ ರಿಸ್ಕ್ ಜಾಸ್ತಿ ಅದರಲ್ಲೂ ತರಕಾರಿ ಬೆಳೆಗಳಲ್ಲಿ ಏನಾದ್ರು ಅಕಸ್ಮಾತ್ ಏನಾದ್ರು ಫೇಲ್ ಆದ್ರೆ ಅಥವಾ ಮಾರಾಟ ಮಾಡದೆ ಉಳ್ಕೊಂಡ್ಬಿಟ್ರೆ ಅದನ್ನ ಮತ್ತೆ ಬೇರೆದಕ್ಕೆ ಉಪಯೋಗಿಸಿಕೊಳ್ಳಕ್ಕೆ ಬರೋದಿಲ್ಲ ಇವಾಗ ಭತ್ತ ಅಥವಾ ಗೋಧಿ ಏನಾದ್ರೂ ನಮಗೆ ಮಾರಾಟ ಮಾಡಕ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಊಟಕ್ಕಾದ್ರೂ ಉಪಯೋಗಿಸ್ಕೋ ಆದ್ರೆ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಎಲ್ಲ ಹಂಗಲ್ಲ ವೆಜಿಟೇಬಲ್ ಕ್ರಾಪ್ಸ್ ಅಲ್ಲಿ ತುಂಬಾ ರಿಸ್ಕ್ ಜಾಸ್ತಿ ಏ ಬೀಜನಾ ನuke ಬೀಜನಾ ಕೊಟ್ಟರೆ ಸಾರ್ ಮಾಡಕ್ಕೆ ಜಾಸ್ತಿ ಅದೇ ರೀತಿ ನಮಗೆ ಲಾಭ ಕೂಡ ಜಾಸ್ತಿ ಆದ್ರೆ ಏನಾದ್ರೂ ನಿಮಗೆ ಒಂದು ಅಂದಾಜು ಇರುತ್ತೆ ಯಾವ ಬೀಜ ಎಷ್ಟು ಬೇಕಾಗಬಹುದು ಅದಕ್ಕೆ ತಕ್ಕಾಗಿ ಮಾಡ್ತೀರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್ ಬೀಜ ಮಾರಾಟ ಯಾವ ರೀತಿ ಇರುತ್ತೆ ಅಂದ್ರೆ ಮಳೆ ಚೆನ್ನಾಗಾದ್ರೆ ಉತ್ಪಾದನೆ ಮಾಡಿರುವಂತ ಅಷ್ಟು ಬೀಜಗಳು ಮಾರಾಟ ಆಗುತ್ತೆ ಯಾವಾಗ ನಮಗೆ ಮಳೆ ತಡ ಆದ್ರೆ ಅಥವಾ ಮಳೆನೇ ಬಂದಿಲ್ಲ ಅಂತ ಹೇಳಿದ್ರೆ ವರ್ಷ ವರ್ಷ ನಿಮ್ಮ ಬೀಜ ಹೌದು ಅಂದ್ರೆ ನಮ್ಗೆ ಜೂನ್ ಅಲ್ಲಿ ಸ್ವಲ್ಪ ಮಳೆ ಬಂತು ಹಂಗಾಗಿ ಸಾಕಷ್ಟು ಬೀಜಗಳನ್ನ ನಾವು ಮಾರಾಟ ಮಾಡ್ಬಿಟ್ಟಿದೀವಿ ಸೊ ಹೀಗಿರಬೇಕಾದ್ರೆ ನಮ್ಮ ಬೀಜ ಉದ್ಯಮ ಏನಿದೆ ಅದು ಕೂಡ ಮುಂಗಾರಿನ ಮೇಲೆ ಅವಲಂಬಿತವಾಗಿರುತ್ತೆ ಚೆನ್ನಾಗಿ ಮಳೆ ಬಂದ್ರೆ ಸೊ ಈಗ ನಿಮ್ಮ ಯೂನಿವರ್ಸಿಟಿನಲ್ಲಿ ಮುಖ್ಯವಾಗಿ ಏನೆಲ್ಲ ನಮ್ಮ ಮುಗ ಯೂನಿವರ್ಸಿಟಿಯಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರುವಂತದ್ದು ಈರುಳ್ಳಿ ಬೀಜಗಳು ಅದು ನಾವು ಸುಮಾರು ಎರಡು ಸಾವಿರ ಕೆ ಅಷ್ಟು ನಾವು ಆ ಈರುಳ್ಳಿ ಬೀಜ ಅದರಲ್ಲಿ ಬೇರೆ ಬೇರೆ ತಳಿಗಳನ್ನ ಮಾಡ್ತಾ ಇದಿವಿ ಅರ್ಕಾ ಕಲ್ಯಾಣ ಭೀಮ ಸೂಪರ್ ಭೀಮಾ ಶಕ್ತಿ ಭೀಮ ರೆಂಟ್ ನೀವು ಕಂಪಲ್ಸರಿ ಇಮ್ಯೂನಿವರ್ಸಿಟಿ ಇದೇ ಮಾಡ್ಬೇಕಂತ ಏನಿಲ್ಲ ಆಹಾ ಇಲ್ಲ ಅಂದ್ರೆ ನಾವು ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಹೈಬ್ರಿಡ್ ವೆರೈಟಿಸ್ಗಳನ್ನ ನಾವು ಮಾಡ್ತೀವಿ ಪ್ರೈವೇಟ್ ಅನ್ನ ನಾವು ಮಾಡೋದಿಲ್ಲ ಇತ್ತೀಚೆಗೆ ಒಂದು ವರ್ಷದಿಂದ ಎರಡು ವರ್ಷದಿಂದ ಇತ್ತೀಚೆಗೆ ಒಂದು ಬ್ಯಾಡಗಿ ಮೆಣಸಿನಕಾಯಿ ತಳಿ ಒಂದು ರುದ್ರ ಅಂತ ಒಂದು ಹೊಸದಾಗಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ರಿಲೀಸ್ ಮಾಡಿದಿವಿ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಆಂಧ್ರ ಅವರಲ್ಲೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಸೊ ಹಂಗಾಗಿ ಈ ವರ್ಷ ನಾವು ಚಿಲ್ಲಿ ರುದ್ರ ವೆರೈಟಿ ಅರ್ಕ ಕಲ್ಯಾಣ ಐ ಎಚ್ ಆರ್ ಅವ್ರದ್ದು ಭೀಮಾ ಶಕ್ತಿ ಭೀಮಾ ಸೂಪರ್ ಅದೆಲ್ಲ

ತಳಿ ಅಂದ್ರೆ ಅದು ಓಪನ್ ಪಾಲಿನೇಟೆಡ್ ವೆರೈಟಿ ಅಂತ ಹೇಳ್ಬೋದು ಅದು ಶಾಂತ ಅಂತ ಒಂದು ಹೊಸ ಅದು ನಮ್ಮ ಯೂನಿವರ್ಸಿಟಿಯವರು ಡೆವಲಪ್ಮೆಂಟ್ ಮಾಡೋದು ಅದಕ್ಕೂ ಡಿಮ್ಯಾಂಡ್ ಇದೆ ಸೊ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅದೇ ಒಂದು ನೂರು ಕೆಜಿ ಪ್ರಮಾಣದಲ್ಲಿ ನಾವು ಅದನ್ನ ಮಾಡ್ತೀವಿ ಅದು ಬಿಟ್ರೆ ನಾವು ಇನ್ನೊಂದು ಅಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಒಂದು ಕ್ಯಾರೆಟ್ ಹೋಗುತ್ತೆ ಜವಾರಿ ಅಂತ ಹೇಳ್ಬಿಟ್ಟು ಜತ್ತಾಲ್ ಲೋಕಲ್ ಅಂತ ಒಂದು ತಳಿ ಇದೆ ಈಗ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಜತ್ತಾ ಲೋಕಲ್ ಅಂತ ಒಂದು ತಳಿ ಇದೆ ಅದನ್ನ ಕೂಡ ನಾವು ಅಂದ್ರೆ ರಬಿ ಸೀಸನ್ ಅಲ್ಲಿ ನಾವು ಅದನ್ನ ತಗೊಳ್ತೀವಿ ಅದು ಬಿಟ್ರೆ ನಮ್ಮಲ್ಲಿ ದೇವಿ ಹೊಸೂರ್ ಇದೆ ಹಾವೇರಿನಲ್ಲಿ ಅಲ್ಲಿ ಆಕ್ಚುಲಿ ಆ ಸ್ಟೇಷನ್ ಏನಿದೆ ಅಲ್ಲಿ ಹೆಚ್ಚಾಗಿ ಒಳ್ಳೆ ಗುಣಮಟ್ಟದ ಬೀಜ ಉತ್ಪಾದನೆ ಮಾಡೋದಕ್ಕೆ ಒಳ್ಳೆ ವಾತಾವರಣ ಇದೆ ವಾತಾವರಣ ಇದೆ ಅಲ್ಲಿ ನಾವು ಪಾಲಕ್ ಕೊತ್ತಂಬರಿ ಧನಿಯ ಅಂತ ಹೇಳ್ತೀವಲ್ಲ ಅದು ಮತ್ತೆ ಮೆಂತ್ಯ ಬೀಜ ಇವನ್ನ ಸ್ವಲ್ಪ ಕಮ್ಮಿ ಅಂದ್ರೆ ಬೇಡಿಕೆ ಪ್ರಮಾಣದಲ್ಲಿರುವಷ್ಟನ್ನ ನಾವು ಬೀಜ ಉತ್ಪಾದನೆನ ಮಾಡ್ತಾ ಇದ್ವಿ ಮತ್ತೆ ಬೇರೆ ತರಕಾರಿಗಳಲ್ಲಿ ಇನ್ಯಾವದ್ರ ಇದೆಯಾ ಬೀನ್ಸ್ ಗೀನ್ಸ್ ಪ್ರಮಾಣದಲ್ಲಿ ಮಾಡ್ತೀವಿ ಅದ್ನ ನಾವು ಕಿಚನ್ ಗಾರ್ಡನ್ ಕಿಟ್ ಅಂತ ಮಾಡಿದ್ವಿ ಮಾಡ್ಕೊಂಡಿದ್ ಪ್ಯಾಕ್ ಅಲ್ಲಿ ಒಂದು ಹತ್ತ್ ತರದ್ ತರಕಾರಿ ಬೀಜಗಳನ್ನ ಕೊಡ್ತೀವಿ ಅದಕ್ಕೆ ಎಷ್ಟ್ ಬೇಕೋ ಅಷ್ಟನ್ನ ಮಾತ್ರ ನಾವು ಉತ್ಪಾದನೆನ ಮಾಡ್ಕೊಳ್ತಾ ಇದೀವಿ ಆಮೇಲೆ ತೋಟಗಾರಿಕಾ ಬೆಳೆ ಇನ್ಯಾವ್ದರ ಬೆಳೆಗಳಲ್ಲಿ ಇದೊಂದು ನುಗ್ಗೆ ಬೀಜ ಅಂತ ಮಾಡ್ತೀವಿ ಆ ನುಗ್ಗೆ ಬೀಜನೂ ಕೂಡ ಮಾಡ್ತಿದ್ವಿ ಭಾಗ್ಯ ಭಾಗ್ಯ ಮಾಡ್ತೀವಿ ಯಾಕಂದ್ರೆ ಭಾಗ್ಯ ಬಿಟ್ ಜೊತೆಗೆ ಬೇರೆ ನುಗ್ಗೆ ತಳಿ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಇದು ನಮಗೆ ಹೈಲಿ ಕ್ರಾಸ್ ಕ್ರಾಸ್ಪಾಲೇಟೆಡ್ ಕ್ರಾಪ್ ಸುಮಾರು ಇದಕ್ಕೆ ಐಸೋಲೇಷನ್ ಡಿಸ್ಟೆನ್ಸ್ ಪ್ರತ್ಯೇಕ ಅಂತರ ಒಂದ್ ಕಿಲೋಮೀಟರ್ ಇರಬೇಕು ಅಕಸ್ಮಾತ್ ಬೇರೆ ನಮಗೆ ಹೌದು ನಾವು ಮಾಡೋದು ಇವಾಗ ನಮ್ಗೆ ಅರ್ಸಿಕೆರೆ ಕ್ಯಾಂಪಸ್ ಏನಿದೆ ಅದ್ರಲ್ಲಿ ಬರೀ ಪಿ ಒನ್ ಮಾತ್ರ ಮಾಡ್ತಾ ಇದೀವಿ ಓಕೆ ಹಾ ಬಟ್ ಮೈಸೂರು ಕ್ಯಾಂಪಸ್ ಮತ್ತೆ ಬಾಗಲ್ಕೋಟೆದಲ್ಲಿ ಇದೆ ಅದು ಬರೀ ಕೇವಲ ಭಾಗ್ಯ ಆಗ್ ಮಾತ್ರ ನಾವ್ ಮಿಸ್ ನಿಮ್ಮ ತಳಿ ಅದು ಹಾ ಅದೇನ್ ಕೇಳಿದ್ರೆ ಮತ್ತೆ ಮತ್ತಿನ್ಯಾರು ಮತ್ತೆ ರೈತರ ಜೊತೆನೂ ಕೂಡ ಸೇರ್ಕೊಂಡು ಅವ್ರ ಜಮೀನಲ್ಲೂ ಸುಮಾರ್ ಒಂದು ಐದ್ ಎಕ್ರೆ ಎಷ್ಟು ಒಂದು ಮದರ್ ಪ್ಲಾಂಟಿಂಗ್ ಮಾಡ್ಕೊಂಡಿದೀವಿ ಸೊ ಅಲ್ಲೂ ಕೂಡ ನಾವ್ ಉತ್ಪಾದನೆ ಮಾಡ್ತಾ ಇದ್ದೀವಿ ಅವ್ರ ಸೇರ್ಕೊಂಡು ಆ ಸೊ ಈಗ ಮತ್ತಿನ್ಯಾವುದು ಇಲ್ಲ ಇದಿಷ್ಟನೇ ಹಾ ಇದಿಷ್ಟು ಈ ಇದನ್ನ ನೀವು ಬೀಜ ಈಗ ತಯಾರು ಮಾಡಿದ್ದು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮಾಡಿದ್ರಿ ಮಾರುಕಟ್ಟೆ ನೀವೇ ಮಾಡ್ತೀರೋ ಅಥವಾ ಹೆಂಗ್ ಮಾಡ್ತೀರಿ ಮಾರುಕಟ್ಟೆ ಅಂತ ಹೇಳಿದ್ರೆ ನಾವು ಇದು ಕೃಷಿ ಮೇಳಗಳು ತೋಟಗಾರಿಕಾ ಮೇಳಗಳು ಏನ್ ನಡೆಯುತ್ತೆ ಅಲ್ಲಿ ಅದಕ್ಕೆ ಒಂದು ಪ್ರಚಾರವನ್ನ ಕೊಟ್ಟಿರ್ತೀವಿ ಮತ್ತೆ ಇವಾಗ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮತ್ತೆ ರೇಡಿಯೋಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಅಂದ್ರೆ ಬಿತ್ತನೆ ಕಾಲದಲ್ಲಿ ಅದಕ್ಕೆ ಬೇಡಿಕೆ ಇದ್ದಾಗ ರೈತರೇ ಬಂದು ಸಾಮಾನ್ಯವಾಗಿ ಈರುಳ್ಳಿ ಬೀಜ ಎಲ್ಲಾನು ನಮ್ಮ ಬೀಜ ಘಟಕಕ್ಕೆ ಬಂದು ಬಾಗಲಕೋಟೆಗೆ ಬಂದು ಹೋಗ್ತಾರೆ ಇವಾಗ ಇನ್ನೊಂದು ಬ್ರಾಂಚ್ ಇನ್ನೊಂದು ಬ್ರಾಂಚ್ ಆರ್ ಧಾರವಾಡದಲ್ಲಿ ನಮ್ಮ ಒಂದಿದೆ ರೀಜನಲ್ ಅಂದ್ರೆ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದೆ ಇವಾಗ ಅಲ್ಲಿಂದ ಅಲ್ಲೂ ಕೂಡ ನಾವು ಇನ್ಮೇಲಿಂದ ಬೀಜವನ್ನ ಅಲ್ಲೂ ಕೂಡ ಮಾರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಬೇರೆ ಕಾಲೇಜ್ ಹೌದು ಅಲ್ಲಿ ಅಲ್ಲೆಲ್ಲ ಏನು ಅಂತಂದ್ರೆ ಅಲ್ಲೆಲ್ಲ ಲೋಕಲ್ ಆಗಿ ಡಿಮ್ಯಾಂಡ್ ಬೇಸಿಸ್ ಮೇಲೆ ಮಾತ್ರ ಮಾಡ್ಕೋತೀವಿ ಇವಾಗ ಅಂದ್ರೆ ಹೆಚ್ಚಾಗಿ ನಮ್ಗೆ ಯಾರ್ಡ್ ಲಾಂಗ್ ಬೀನ್ ಚೊಟ್ಟು ಬೀನ್ಸ್ ಅಂತಾರೆ ಅಥವಾ ಮೀಟರ್ ಬೀನ್ಸ್ ಅಂತಾರೆ ಅದಕ್ಕೆ ಆದ್ರೆ ನಾವು ಅರ್ಕ ಮಂಗಳ ಅಂತ ಒಂದು ಮಾಡ್ಕೊಂಡಿದ್ವಿ ಮತ್ತೆ ಬೆಂಡೆಕಾಯಿಗೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಅದೆಲ್ಲ ಅರ್ಕಾ ಅನಾಮಿಕಾ ಅಂತ ಹೇಳ್ಬಿಟ್ಟು ಐ ಎಚ್ ಆರ್ ವೆರೈಟಿ ಅದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡು ಅಲ್ಲೇನೆ ನಾವು ಸೇಲ್ ಮಾಡ್ಕೊಂತೀವಿ ಬರೋದೇ ಇಲ್ಲ ಸೊ ಇದೇನು ಕಿ ಇದು ಒಂಥರ ನಿಮ್ಮ ಕ್ಲೋಸ್ಡ್ ಕ್ಯಾಂಪಸ್ ಆಕ್ಟಿವಿಟಿ ಇದ್ದಂಗೆ ಇದು ನೀವು ಓಪನ್ ಮಾರ್ಕೆಟ್ ಹೋಗಿ ವ್ಯಾಪಾರ ಹೌದು ನಿರ್ದಿಷ್ಟವಾಗಿ ಯಾವುದು ಓಪನ್ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಅದು ರೈತರಿಗೆ ಬೇಕು ಡಿಮ್ಯಾಂಡ್ ಇದೆ ಅದನ್ನ ನೀವು ಮಾಡ್ತೀರಿ ಮಾಡ್ತೀವಿ ಹೌದು ಹೇಳ್ಬೋದು ಜಾಯಿನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಇಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಮೇಡಮ್ ಈಗ ಈಗ ನೀವು ನಿಮ್ಮ ಯೂನಿವರ್ಸಿಟಿ ಹೇಳಿದ್ರಿ ಈ ಥರ ಗೌರ್ಮೆಂಟ್ ಏಜೆನ್ಸಿಗಳು ಅಥವಾ ಪಬ್ಲಿಕ್ ಸೆಕ್ಟರ್ ಏಜೆನ್ಸಿಗಳು ಬೀಜೋತ್ಪಾದನೆ ಮತ್ತು ಈ ವ್ಯವಹಾರ ಯಾರ್ಯಾರು ಹಾ ಸಾಮಾನ್ಯವಾಗಿ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಒಂದು ಆದಾಯವನ್ನು ಉತ್ಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸೀಡ್ ಪ್ರೊಡಕ್ಷನ್ ಅಥವಾ ಬೀಜೋತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ರಾಷ್ಟ್ರೀಯ ಬೀಜ ನಿಗಮಗಳಿದಾವೆ ಮತ್ತೆ ರಾಜ್ಯ ಬೀಜ ನಿಗಮಗಳು ಇವು ಕೂಡ ಬೀಜೋತ್ಪಾದನೆಯನ್ನ ಮಾಡ್ತಾ ಇದಾರೆ ಇವಕ್ಕೆಲ್ಲ ಇದೆಲ್ಲ ಏನಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳು ಮಾಡ್ತಾ ಇದೆ ಆ ಕೃಷಿ ಇಲಾಖೆ ಏನಿದೆ ಅವು ಉತ್ಪಾದನೆಯನ್ನ ಮಾಡೋದಿಲ್ಲ ಅದೇ ಅವು ಮಾರುಕಟ್ಟೆಯನ್ನ ಮಾಡುತ್ತೆ ಅಂದ್ರೆ ನಾವು ಏನು ರಾಷ್ಟ್ರೀಯ ಬೀಜ ನಿಗಮ ಮತ್ತೆ ಈವನ್ ಯೂನಿವರ್ಸಿಟಿಗಳಿಂದ ಕೃಷಿ ವಿಶ್ವವಿದ್ಯಾಲಯಗಳಿಂದ ಏನೇ ಬೀಜಗಳನ್ನ ಕೊಂಡ್ಕೊಂಡು ಅವರು ಅದನ್ನ ಮಾರುಕಟ್ಟೆಯನ್ನ ಮಾಡ್ತಾರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳನ್ನ ವಿತರಣೆ ಮಾಡ್ತಾರೆ ಅದಲ್ಲದೆ ಇವಾಗ ಇವಾಗ ಭಾರತದಲ್ಲಿ ಹೋಲ್ ಇಂಡಿಯಾ ನಮ್ಮ ದೇಶದಲ್ಲಿ ತಗೊಳ್ಳೋದಾದ್ರೆ ಸುಮಾರು ನಾಲ್ಕು ನೂರು ಪ್ರೈವೇಟ್ ಕಂಪನಿಗಳು ಕೆಲಸ ಮಾಡ್ತಾ ಇದೆ ನಾಲ್ಕು ನೂರು ಅಂದ್ರೆ ದೇಶೀಯ ಸಂಸ್ಥೆಗಳು ಅಥವಾ ಮಲ್ಟಿ ನ್ಯಾಷನಲ್ ಎಂ ಎನ್ ಸಿ ಕಂಪನಿಗಳು ಇರ್ಬೋದು ಸುಮಾರು ನಾಲ್ಕು ನೂರು ಕಂಪನಿಗಳು ಬೀಜ ಉದ್ಯಮದಲ್ಲಿ ತೊಡಸ್ಕೊಂಡಿದಾವೆ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವಾಗ ಮಹಾರಾಷ್ಟ್ರ ಬೀಜ ನಿಗಮ ಇದೆ ಮಹಾರಾಷ್ಟ್ರ ರಾಜ್ಯ ಬೀಜ ಬೀಜ ನಿಗಮ ಮತ್ತೆ ಆಂಧ್ರಪ್ರದೇಶ ಬೀಜ ನಿಗಮ ಈ ತರ ಎಲ್ಲ ತಗೊಂಡ್ರೆ ಹದಿನಾಲ್ಕು ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳು ಬೀಜ ಉತ್ಪಾದನೆಯಲ್ಲಿ ಮಾತ್ರ ಎಲ್ಲ ಇಲ್ಲ ಕೆಲವ ಎಲ್ಲೆಲ್ಲಿ ನಮ್ಗೆ ಅತಿ ಹೆಚ್ಚಾಗಿ ಬೀಜ ಉತ್ಪಾದನೆ ಮಾಡೋದಕ್ಕೆ ಒಂದು ವಾತಾವರಣ ಮತ್ತೆ ಮಣ್ಣಿನ ಅನುಕೂಲ ಇದೆ ಅಲ್ಲಲ್ಲಿ ಮಾತ್ರ ನಾವು ಬೀಜ ಉತ್ಪಾದನೆನ ತಗೊಳ್ಳೋದಕ್ಕೆ ಸಾಧ್ಯ ಎಲ್ಲಾ ಕಡೆ ತಗೊಳಕ್ ಬರಲ್ಲ ಮಾಡೋದೇ ಇಲ್ಲ ಹೌದು ಕೇರಳದಲ್ಲಿ ನಾವು ಒಂದು 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 ಕೆಜಿನ ಬೀಜ ಉತ್ಪಾದನೆ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಹೌದು ಸೊ ಹಾಗಾಗಿ ನಮ್ಮಲ್ಲಿ ರಾಜ್ಯ ಕರ್ನಾಟಕ ರಾಜ್ಯ ಬೀಜ ನಿಗಮ ಇದೆ ಹೌದು ಆಮೇಲೆ ಎನ್ ಎಸ್ ಸಿ ದವರು ರಾಷ್ಟ್ರೀಯ ಬೀಜ ನಿಗಮ ಆಗಿದೆ ಹೌದು ಇವರು ಮಾಡ್ತಾರೆ ನೀವು ಯೂನಿವರ್ಸಿಟಿ ಆಲ್ಮೋಸ್ಟ್ ಐದು ಯೂನಿವರ್ಸಿಟಿ ಯೂನಿವರ್ಸಿಟಿ ಅವರು ಮಾಡ್ತಾ ಇದ್ದೀವಿ ಆಮೇಲೆ ಪ್ರೈವೇಟ್ ಕಂಪನಿಗಳು ಮಾಡ್ತಾರೆ ಈಗ ನಿಮ್ಗೆ ಆಮೇಲೆ ನಿಮ್ಮ ನಿಮ್ಮ ಕ್ಯಾಂಪಸಲ್ಲಿ ಎಲ್ಲಿದೆ ಯಾವುದ್ರಲ್ಲಿ ಸೂಟೇಬಲ್ಲು ಅದನ್ನೆಲ್ಲ ನೀವು ಮಾಡ್ಕೊಂಡು ಹೋಗ್ತೀರಿ ಒಂದು ಇನ್ನೊಂದು ಫಂಡಮೆಂಟಲ್ ವಿಷಯ ಕೇಳ್ತೀನಿ ಈ ನಮ್ಮ ಕನಕ್ನಲ್ಲಿ ಇದು ಹೇಳಿದರೆ ಒಂದು ಸರ್ಟಿಫೈಡ್ ಸೀಡ್ ಬೀಜದಲ್ಲಿ ಮೂರು ಬಂದುಬಿಡುವ ಒಂದು ಬ್ರೀಡರ್ ಸೀಡ್ ಬ್ರೀಡರ್ ಸೀಡ್ ಅಂದರೆ ಏನು ಅದು ನಮಗೆ ರೈತರಿಗೆ ಬೇಕಾ ರೈತರಿಗೆ ಸಂಬಂಧಪಟ್ಟ ವಿಷಯ ಅದು ಇಲ್ಲ ಬ್ರೀಡರ್ ಸೀಡ್ ಅಂದರೆ ಅದನ್ನು ತಳಿವರ್ಧಕ ಬೀಜಗಳು ಅಂತ ಹೇಳ್ತೀವಿ ಹ್ಞೂ ನಮ್ಮ ಭಾರತದಲ್ಲಿ ಇರುವಂಥ ಒಂದು ಅತ್ಯುತ್ತಮವಾದ ಸಿಸ್ಟಮ್ ಅದು ಸಿಸ್ಟಮ್ಯಾಟಿಕ್ ಆಗಿ ಬೀಜೋತ್ಪಾದನೆಯನ್ನ ನಡಿತಾ ಇರುವಂತದ್ದು ಸೀಡ್ ಹೌದು ಅಂದ್ರೆ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಸಿಸ್ಟಮೇ ಅತ್ಯಂತವಾಗಿ ಒಂದು ಪ್ಲಾನ್ಡ್ ಸಿಸ್ಟಮ್ ಇರೋದು ನಮ್ಮದನ್ನ ಚೆನ್ನಾಗಿ ನಡೀತಿರೋದನ್ನ ಬೇರೆ ದೇಶಗಳು ಕಾಪಿ ಮಾಡ್ತಾ ಇದಾವೆ ನೀವು ಸೀಡು ಸರ್ಟಿಫೈಡ್ ಸೀಡು ಹೌದು ಅದು ಪೀಳಿಗೆ ಪದ್ಧತಿ ಅಂತ ಕರಿತೀವಿ ನಾವು ಏನಕ್ಕೆ ಅಂದ್ರೆ ನಮ್ಮ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಗ್ರಿ ಲ್ಯಾಂಡ್ ಇದಾವೆ ಅಂದ್ರೆ ಕ್ರಾಪ್ ಲ್ಯಾಂಡ್ ತುಂಬಾ ಜಾಸ್ತಿ ಇದೆ ಈಗ ಉದಾಹರಣೆಗೆ ಹೇಳೋದಾದ್ರೆ ನಾವು ಭತ್ತ ತಗೊಂಡ್ರೆ ನಲವತ್ತ್ ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಭತ್ತ ಬೆಳಿತೀವಿ ಈ ನಲ್ವತ್ ಮೂರು ಹೆಕ್ಟೇರ್ ಪ್ರದೇಶಕ್ಕೆ ಪ್ರತಿ ಸರಿ ನಾವು ಬೀಜವನ್ನ ಕೊಡೋದಾದ್ರೆ ನಾವು ಸಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಸುಮಾರು ಸಾವಿರದ ಆರ್ನೂರು ಟನ್ ನಾವು ಬೀಜೋತ್ಪಾದನೆ ಬೀಜಗಳನ್ನ ಉತ್ಪಾದನೆ ಮಾಡಿ ಕೊಡ್ತಾ ಬರ್ಬೇಕಾಗತ್ತೆ ಒಟ್ಟಿಗೆ ನಾವು ಒಂದೇ ಬಾರಿ ಸಾವಿರದ ಆರ್ನೂರು ಟನ್ ಅಥವಾ ಅಷ್ಟನ್ನ ನಾವು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಏನ್ ಮಾಡ್ಕೊಂಡಿದ್ದು ಜೊತೆಗೆ ನಾವು ಹೇಳ್ತಾ ಇದೀವಿ ಭಾರತೀಯ ಬೀಜ ಕಾಯ್ದೆ ಕಾನೂನು ಏನ್ ಹೇಳುತ್ತೆ ನೀವು ಯಾವ್ದೇ ಒಂದ ಬೀಜ ಮಾರಾಟ ಮಾಡಬೇಕು ಅಂತಂದ್ರೆ ತೊಂಬತ್ತೆಂಟು ಪರ್ಸೆಂಟ್ ನೀವು ಜೈವಿಕ ಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳುತ್ತೆ ಒಂದೇ ಪೀಳಿಗೆಯಲ್ಲಿ ನಾವು ತೊಂಬತ್ತೆಂಟು ಪರ್ಸೆಂಟ್ ಜೈವಿಕ ಶುದ್ಧತೆಯನ್ನ ಕಾಪಾಡಿಕೊಂಡು ಅಷ್ಟು ಅದ್ಭುತವಾದ ಒಂದು ಪ್ರಮಾಣವನ್ನ ನಾವು ಸಪ್ಲೈ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸೊ ಹಾಗಾಗಿ ನಾವು ಪೀಳಿಗೆ ಪದ್ಧತಿಯನ್ನ ಮಾಡ್ಕೊಂಡು ಬಂದಿದೀವಿ ತಳಿವರ್ಧಕ ಬೀಜ ಅಂತ ಹೇಳಿದ್ರೆ ಒಂದು ತಳಿಯನ್ನ ಅಭಿವೃದ್ಧಿ ಪಡಿಸಿ ಅದನ್ನ ಬಿಡುಗಡೆ ಅದನ್ನ ಏನ್ ಮಾಡ್ತಾರೆ ಒಂದು 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 ಅನ್ನ ಅಂತ ಹೇಳಿದ್ರೆ ಒಂದು ನೂರು ಕ್ವಿಂಟಾಲ್ ಅಷ್ಟು ಅವರು ಉತ್ಪಾದನೆ ಮಾಡಿಬಿಟ್ಟು ಅದನ್ನ ತಳಿವರ್ಧಕ ಬೀಜಗಳಾಗಿ ಕೊಡ್ತಾರೆ ತಳಿವರ್ಧಕ ಬೀಜಗಳು ಯಾರ ಮೂಲತಃ ತಳಿ ತಾಯಿ ಬೀಜ ಅನ್ನೋದೇನಿದೆ ಅದನ್ನ ನ್ಯೂಕ್ಲಿಯಸ್ ಸೀಡ್ ಅಂತ ಕರಿತೀವಿ ಅದನ್ನ ಯಾರು ಅಭಿವೃದ್ಧಿ ಮಾಡಿರ್ತಾರೆ ತಳಿನ ಅವರೇ ಮಾಡಿದ್ರೆ ಉತ್ತಮ ಅದ್ರದ್ದು ಜೈವಿಕ ಶುದ್ಧತೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇರಬೇಕು ಇರಬೇಕು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂದ್ರೆ ಸಾವಿರ ಗಿಡಕ್ಕೆ ಒಂದು ಬೆರಕೆ ಗಿಡ ಇರಬಹುದು ಅಂತ ಅರ್ಥ ಸೊ ಹಾಗಾಗಿ ಅದನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆನ ಮಾಡಿ ಅದನ್ನ ಬೇರೆ ಒಬ್ಬ ಕೊಡ್ತಾರೆ ಈಗ ಅವರು ಈಗ ಅವರು ಮೂಲತಃ ತಯಾರು ಮಾಡಿದವರು ಬಿಟ್ಬಿಟ್ರು ಅಂತ ಇಟ್ಟುಕೊಂಡ ಅವ್ರ ಬ್ರೀಡರು ರಿಟೈರ್ ಆದ್ರು ಅಥವಾ ಅವರಿಗೆ ಇಂಟ್ರೆಸ್ಟ್ ಹೋಯ್ತು ಅದ್ರ ಮುಂದೆ ಯಾರ ಮುಂದೆ ಯಾರು ಮುಂದೆ ಬೇರೆ ಬ್ರೀಡರ್ ಮಾಡ್ಕೋಬೇಕು ಮಾಡ್ಕೋದು ಮಾಡ್ಬೇಕು ಮಾಡ್ತಾರೆ ಡಿಮ್ಯಾಂಡ್ ಇದ್ದಾಗ ಮಾಡ್ಲೇಬೇಕಾಗುತ್ತೆ ಅದನ್ನ ಕೊಡ್ತಾರೀಡರಿಗೆ ಕೊಡ್ತಾರ ಹಾ ಕೊಡ್ತಾರೆ ಇವಾಗ ಜಯ ವೆರೈಟಿ ಯಾವ ಕಾಲದಲ್ಲಿ ರಿಲೀಸ್ ಆಗಿರೋದ್ರಿಂದ ಉತ್ಪಾದನೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಈಗಲೂ ಜಯ ಸಮ್ಮರ್ ಅಂತಂದ್ರೆ ಬೇಸಿಗೆ ಬತ್ತ ಅಂದ್ರೆ ಜಯಾನೇ ಹಾಕಬೇಕು ಜಯಾನೇ ವರ್ಷದಿಂದ ಅದೇ ಕೇಳಿದ್ರೆ ಆ ಜಯ ತಳೀರ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಇದೆ ಅದು ಎಲ್ಲಿರುತ್ತೆ ಈ ಫಾರ್ಮ್ ಅಂತ ಇರುತ್ತೆ ಅಲ್ಲ ಇವಾಗ ಯಾ ಇವಾಗ ಹೆಂಗೆ ಅಂದ್ರೆ ನಾವು ನಿಮ್ ನಾವು ಇನ್ನೊಂದು ಕೇಳ್ತಾ ಇದ್ವಿ ಅಂದ್ರೆ ಪ್ಲಾಂಟ್ ವೆರೈಟಿ ಪ್ರೊಟೆಕ್ಷನ್ ಅಂತ ಒಂದು ಬಂದಿದೆ ಸೊ ಆದ್ರೆ ಒಂದು ತಳಿಯನ್ನ ರಿಲೀಸ್ ಮಾಡಿ ಬಿಡುಗಡೆ ಮಾಡಿ ಹದಿನೈದು ವರ್ಷ ಆಗ್ಬಿಟ್ರೆ ಯಾರು ಬೇಕಾದ್ರೂ ಅದನ್ನ ಬೀಜೋತ್ಪಾದನೆಯನ್ನ ಮಾಡಿ ದುಡ್ಡು ಮಾಡ್ತು ಕೇಳಿದ್ರೆ ಈಗ ಅದನ್ನ ಯಾರೋ ಒಬ್ರು ಆಸಕ್ತಿ ಇದ್ದವರು ಮುಂದುವರ್ಸಬೇಕು ಇದ್ದವ್ರು ಇನ್ಸ್ಟಿಟ್ಯೂಟ್ಗಳಲ್ಲಿ ಉಳಿಸ್ಕೊಂಡಿರ್ತಾರೆ ಆಸಕ್ತಿ ಇದೋರು ಅನ್ನೋದಕ್ಕಿಂತ ಡಿಮ್ಯಾಂಡ್ ಇದ್ರೆ ಇದ್ರೆ ಬೇಡಿಕೆ ಇದ್ರೆ ಮಾತ್ರ ಸಾವಿರಾರು ತಳಿಗಳು ಬಂದು ಹೋಗಿ ಹೋಗಿರುತ್ತೆ ಹೌದು ಹೌದು ಸೊ ಈಗ ಅದನ್ನ ಮೂಲ ಬೀಜವನ್ನ ಅವರು ಉಳಿಸ್ಕೊಂಡಿರ್ತಾರೆ ಇದರಲ್ಲಿ ಅದು ಒಂದು ವಿಶ್ವ ನಲ್ಲಿ ಇದೆ ಅಂತ ಇಟ್ಕೊಳ್ಳೋಣ

ಅಥವಾ ಇದು ಮತ್ತೆ ಈವನ್ ಕೆಲವರು ಮಾಡ್ತಾರೆ ಬೀಜ ಉತ್ಪಾದಕರು ಇರ್ತಾರೆ ಪ್ರೈವೇಟ್ ಕಂಪ್ನಿಯವರು ಅವರು ಕೂಡ ಇಂಡೆಂಟ್ ಹಾಕಿ ನಮಗೆ ಈ ವರ್ಷ ನಮಗೆ ಇಂಡೆಂಟ್ ಹಾಕ್ಬಿಟ್ಟು ನಮಗೆ ಒಂದು ನೂರು ಕ್ವಿಂಟಾಲ್ ಬೇಕು ಹತ್ತು ಕ್ವಿಂಟಾಲ್ ಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿರ್ತಾರೆ ಸೊ ಅದ್ರ ಬೇಸಿಸ್ ಮೇಲೆ ಅವರು ಉತ್ಪಾದನೆ ಮಾಡಿ ಸಪ್ಲೈ ಮಾಡ್ತಾರೆ ಬ್ರೀಡರ್ ಸೀಡ್ ಅಂತ ಇರೋದು ಅದನ್ನ ಯಾರ್ ಬೇಕಾದ್ರು ಮಾಡಕ್ಕಾಗಲ್ಲ ಬ್ರೀಡರ್ ಸೀಡ್ ಮಾನಿಟರಿಂಗ್ ಕಮಿಟಿ ಅಂತ ಬರುತ್ತೆ ಸೊ ಆ ಕಮಿಟಿ ಬಂದು ಆ ಉತ್ಪಾದನೆ ಮಾಡ್ತಿರುವಂತ ಪ್ರದೇಶಕ್ಕೆ ಹೋಗಿ ಅವ್ರು ನೋಡಿ ಹೌದು ಇದು ಚೆನ್ನಾಗಿದೆ ಇದನ್ನ ಬ್ರೀಡರ್ ಸೀಡ್ ಆಗಿ ಮಾಡಬಹುದು ಅಂತ ಹೇಳಿ ಅವ್ರು ಆ ಸರ್ಟಿಫೈ ಅನ್ನೋದಕ್ಕಿಂತ ಅವ್ರು ಅಪ್ರೂವಲ್ ಕೊಡ್ಬೇಕು ಸರ್ಟಿಫೈ ಮಾಡೋದಿಲ್ಲ ಅವ್ರು ಅಪ್ರೂವಲ್ ಕೊಡ್ತಾರೆ ಅಪ್ರೂವಲ್ ಕೊಟ್ಟ ನಂತರವೇ ಅದಕ್ಕೆ ನಾವು ಬ್ರೀಡರ್ ಸೀಡ್ ಅಂತ ಹೇಳ್ಬಿಟ್ಟು ಟ್ಯಾಗನ್ ಹಾಕ್ತೀವಿ ಹೌದ್ ಸೊ ಅದನ್ನ ನಿರ್ದಿಷ್ಟವಾಗಿ ಮುಂದೆ ಮಾಡೋರು ಬರುತ್ತೆ ಸೊ ಅಲ್ಲಿಂದ ಮುಂದೆ ಸೀಡ್ ಇಂದ ಸರ್ಟಿಫೈಡ್ ಸೀಡ್ ಯಾರ್ಯಾರು ಮಾಡ್ತಾರೆ ಅವರಿಗೆ ಹೋಗುತ್ತೆ ಹೌದು ಹೌದು ಒಂದು ಟೆನ್ ಟೈಮ್ಸ್ ಆಗುತ್ತೆ ಹಂಡ್ರೆಡ್ ಟೈಮ್ಸ್ ಆಗುತ್ತೆ ಇವಾಗ ಸೀಡ್ ಮಲ್ಟಿಪ್ಲಿಕೇಶನ್ ರೇಷಿಯೋ ಅಂತ ಇರುತ್ತೆ ಇವಾಗ ನಾವು ಹೇಳ್ತಿವಿ ಒಂದು ಭತ್ತ ಹಾಕಿದ್ರೆ ಒಂದು ಭತ್ತ ಹಾಕಿದ್ರೆ ಐವತ್ತು ಬೀಜ ಬರುತ್ತೆ ಅಂತ ಹೇಳಿ ಅದು ವರ್ಲ್ಡ್ ಆವರೇಜ್ ಅದು ಅದಕ್ಕಿಂತ ಹೆಚ್ಚಿಗೆ ಬರುತ್ತೆ ವರ್ಲ್ಡ್ ಆವರೇಜ್ ಐವತ್ತಂದ್ರೆ ಇವಾಗ ನಾವು ಕ್ವಿಂಟಾಲ್ ನಾವು ಇವತ್ತು ಬಿತ್ತನೆ ಮಾಡಿದೀವಿ ಅಂದ್ರೆ ಅದು ಇಳುವರಿ ತಗೋಬಹುದು ಇಷ್ಟು ಇಳುವರಿ ಬರುತ್ತೆ ಅಂತ ಅದೇ ಅದೇಂದ್ರೆ ಬ್ಯಾಕ್ ಕ್ಯಾಲ್ಕುಲೇಷನ್ ಯಾವಾಗ್ಲೂ ಅಷ್ಟೇ ಬೀಜೋತ್ಪಾದನೆ ಅನ್ನೋದನ್ನು ಹಿಮ್ಮುಖವಾಗಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಇವಾಗ ಇವ ಉದಾಹರಣೆಗೆ ನನ್ಗೆ ತುಂಬಾ ಪರಿಚಯ ಇರೋದು ಅಂದ್ರೆ ಈರುಳ್ಳಿ ಈಗ ನಾನ್ ತೋಟಗಾರಿಕಾ ಮಹಾವಿದ್ಯಾಲಯ ಕೆಲಸ ಮಾಡ್ತೇನೆ ಈರುಳ್ಳಿ ತಗೊಳ್ಳಿ ಇವಾಗ ಈರುಳ್ಳಿನ ನಾವು ಸುಮಾರು ಎರಡು ಸಾವಿರ ಕ್ವಿಂಟಾಲ್ ನಾವು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಒಂದು ಎಕರೆ ನಾವು ಈರುಳ್ಳಿ ಬೀಜ ಉತ್ಪಾದನೆ ತಗೊಂಡ್ರೆ ಎರಡು ಕ್ವಿಂಟಾಲು ಇಳುವರಿ ಬರುತ್ತೆ ಸೊ ಹಾಗಾಗಿ ನಾವು ಎರಡು ಸಾವಿರ ಕ್ವಿಂಟಾಲ್ ಮಾಡಬೇಕು ಅಂದ್ರೆ ನಾನು ಎಷ್ಟು ಎಕರೆ ಪ್ರದೇಶದಲ್ಲಿ ಅದನ್ನ ಬಿತ್ತನೆ ಮಾಡಬೇಕು ಅದಕ್ಕೆ ಎಷ್ಟು ಬೀಜ ಬೇಕಾಗುತ್ತೆ ಎರಡು ಕೆ ಜಿ ಬೀಜ ಒಂದು ಎಕರೆಗೆ ಬೇಕು ಅಷ್ಟು ಉತ್ಪಾದನೆ ಮಾಡಬೇಕು ಅಂದ್ರೆ ನಾನು ಎಷ್ಟು ಎಕರೆನಲ್ಲಿ ಅದನ್ನ ಬಿತ್ತನೆ ಮಾಡಬೇಕು ಅದ್ರ ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸರ್ಟಿಫೈಡ್ ಸೀಡ್ ನಾನು ಎಷ್ಟು ಮಾಡಬೇಕು ಅಂದ್ರೆ ಫೌಂಡೇಶನ್ ಸೀಡ್ ಏರೆ ಎಷ್ಟು ಮಾಡಬೇಕು ಫೌಂಡೇಶನ್ ಸೀಡೇ ನಾವು ನೂರು ಕ್ವಿಂಟಲ್ ನೂರು ಎಕರೆ ಮಾಡಬೇಕು ಅಂದ್ರೆ ನಮಗೆ ಕೆಜಿ ಅಷ್ಟು ಬೀಜ ಬೇಕಾಗುತ್ತೆ ಅದು ಬೀಜ ಬೇರ್ಬೇಕು ಅಂದ್ರೆ ಬ್ರೀಡರ್ ಸೀಡ್ ನಾವು ಎಷ್ಟ್ ಮಾಡ್ಬೇಕು ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಮಗೆ ಅರ್ಕ ಕಲ್ಯಾಣ ಬೀಜ ಬ್ರೀಡರ್ ಸೀಡ್ ಅದಾದ್ಮೇಲೆ ಫೌಂಡೇಶನ್ ಸೀಡ್ ಅಂತ ಬರುತ್ತೆ ಹೌದು ಮೂಲ ಬೀಜ ಅಂತ ಕರಿತೀವಿ ಮೂಲ ಬೀಜ ಅದ್ರದ್ದು ನಮಗೆ ಬ್ರೀಡರ್ ಸೀಡ್ಗೆ ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿಗೆ ಬರೋದಿಲ್ಲ ಅದೇನಾದ್ರು ಬ್ರೀಡರ್ ಸೀಡ್ ಮನಿಟರಿಂಗ್ ಕಮಿಟಿ ಅಂತ ಇರುತ್ತೆ ಅವ್ರು ಅಪ್ರೂವಲ್ ಕೊಡ್ತಾರೆ ಅಷ್ಟೇ ಆದ್ರೆ ಫೌಂಡೇಶನ್ ಸೀಡ್ ಮತ್ತೆ ಸರ್ಟಿಫೈಡ್ ಸೀಡ್ ಏನಿದೆ ಇವೆರಡೂನು ಸರ್ಟಿಫೈಡ್ ಕ್ಲಾಸಸ್ ಬರುತ್ತೆ ಅದಕ್ಕೆ ಬೀಜ ಪ್ರಮಾಣನ ಸಂಸ್ಥೆ ಅಂತ ಇದೆ ಸೊ ಅವರು ಬಂದು ಸರ್ಟಿಫೈ ಮಾಡ್ಬೇಕು ಸರ್ಟಿಫಿಕೇಶನ್ ಏಜೆನ್ಸಿ ಅವರಿದ್ದಾರೆ ಕರ್ನಾಟಕದಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ರಾಜ್ಯದಲ್ಲಿ ಅಟಾನಮಸ್ ಆಗಿ ಫಸ್ಟ್ ಇಡೀ ಇಂಡಿಯಾದಲ್ಲೇ ಅಟಾನಮಸ್ ಆಗಿ ಅದು ಎಸ್ಟಾಬ್ಲಿಷ್ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ ಅಂತ ಇತ್ತು ಆಮೇಲೆ ಇದು ಸಾವಯವ ಬಗ್ಗೆ ಹೆಚ್ಚು ಒತ್ತುವರಿ ಕೊಟ್ಟ ಮೇಲೆ ಇವಾಗ ಅದೇ ಸಂಸ್ಥೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಅಂತ ಆಗಿದೆ ಅದು ಅಟಾನಮಸ್ ಬಡಿ ಯಾರು ಬರಲ್ಲ ಆದ್ರೆ ಅದಕ್ಕೊಂದು ಬೋರ್ಡ್ ಮೆಂಬರ್ಸ್ ಅಂತ ಇರ್ತಾರೆ ಯಾವ್ದೇ ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ವಿ ಅದೇ ತರ ಅದಕ್ಕೆ ಬೋರ್ಡ್ ಮೆಂಬರ್ಸ್ ಅಂತ ಇರ್ತಾರೆ ಮೆಂಬರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಚೇರ್ಮನ್ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಗ್ರಿಕಲ್ಚರ್ ಚೇರ್ಮನ್ ಇರ್ತಾರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇಂದ ಒಬ್ರು ಯೂನಿವರ್ಸಿಟಿ ಡಿ ಆರ್ ಒಬ್ರು ಎಲ್ಲಾ ಕಡೆಯಿಂದ ಒಂದು ಸಪರೇಟ್ ಕಮಿಟಿ ಇರುತ್ತೆ ಸೊ ಅಂಡರ್ ಅವ್ರ ಕೆಲಸ ಕೆಲಸ ಮಾಡ್ತಾ ಇದಾರೆ ಮತ್ತೆ ಇವ್ರಿಗೆ ಏನಾದ್ರೂ ಸಂಬಳ ಅವ್ರ ಸಂಬಳ ಅವರೇ ದುಡಿಬೇಕು ಇದಕ್ಕೆ ಗೌರ್ಮೆಂಟ್ ಇಂದ ಸಂಬಳ ಬರೋದಿಲ್ಲ ಇದು ನೋ ಲಾಸ್ ನೋ ಪ್ರಾಫಿಟ್ ಬೇಸಿಸ್ ಮೇಲೆ ಅವರು ಕೆಲಸ ಮಾಡ್ತಾರೆ ಹೌದು ಕೆಲಸ ಮಾಡಿ ಸರ್ಟಿಫಿಕೇಶನ್ ಗಳನ್ನ ಮಾಡಬೇಕು ಅದರಿಂದ ಬಂದಂತ ಹಣದಲ್ಲಿ ಅವರು ಸಂಸ್ಥೆ ಬರುತ್ತೆ ಅಲ್ಲಿ ಸರ್ಟಿಫೈಡ್ ಸೀಡ್ ನಾವು ರೈತರಿಗೆ ಕೊಡ್ತೀವಿ ಕಮರ್ಷಿಯಲ್ ವಾಣಿಜ್ಯ ಬೆಳೆಗೆ ನಾವು ಅದನ್ನ ಕೊಡ್ಕೊಳ್ತೇವೆ ಈಗ ಸರ್ಟಿಫೈಡ್ ಸೀಡ್ ದೊಡ್ಡ ಪ್ರಮಾಣಕ್ಕೆ ಹೌದು ಟ್ರೂತ್ಫುಲಿ ಲೇಬಲ್ಡ್ ಅಂದ್ರೆ ಏನ್ ಮಾಡ್ತದೆ ಟ್ರೂತ್ಫುಲಿ ಲೇಬಲ್ಡ್ ಸೀಡ್ ಅಂದ್ರೆ ಇವಾಗ ಸರ್ಟಿಫಿಕೇಶನ್ ನ ಮಾಡಬೇಕು ಅಂತ ಹೇಳಿದ್ರೆ ಆ ತಳಿ ಮತ್ತೆ ಆ ಬೆಳೆ ಬೀಜ ಕಾಯ್ದೆ ಕಾನೂನಿನ ಸೆಕ್ಷನ್ ಫೋರ್ ಅಂಡರ್ ರಿಜಿಸ್ಟರ್ ಆಗಿರ್ಬೇಕು ನೋಟಿಫಿಕೇಶನ್ ಆಗಿರ್ಬೇಕು ಅಂತಹ ತಳಿಗಳಿಗೆ ಮಾತ್ರವೇ ಈ ಸರ್ಟಿಫಿಕೇಶನ್ ಅನ್ನೋದು ಬರುತ್ತೆ ಬರುತ್ತೆ ಓಕೆ ನಾವು ಅಷ್ಟಕ್ಕೆ ರಿಸ್ಟ್ರಿಕ್ಷನ್ ಆಗ್ಬಿಟ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಬರೋದಿಲ್ಲ ಅಂದ್ರೆ ಆ ನ್ಯೂ ಸೀಡ್ ಬಿಲ್ ಅಂತ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ತೊಂಬತ್ತ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ನ್ಯೂ ಸೀಡ್ ಬಂತು ಸೊ ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ ರೈತ ಇಷ್ಟಪಟ್ರೆ ಪ್ರಪಂಚದ ಯಾವುದೇ ಮೂಲೆಯಿಂದ ಬೀಜವನ್ನ ಅವರು ತರಿಸಿ ಬೆಳಿಬಹುದು ಅನ್ನೋದಕ್ಕೊಂದು ಅವಕಾಶನ ಮಾಡ್ಕೊಂಡ್ರು ಮತ್ತೆ ಪ್ರೈವೇಟ್ ಕಂಪನಿಗಳಿಗೆ ನೀವು ಕೂಡ ನೀವು ಇನ್ವೆಸ್ಟ್ ಅನ್ನ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೊಸ ಹೊಸ ತಲೆಗಿನ ಅಭಿವೃದ್ಧಿ ಪಡಿಸಿ ರೈತರಿಗೆ ಕೊಡಬೇಕು ಮತ್ತೆ ಅಲ್ಲಿ ಏನು ರಿಲ್ಯಾಕ್ಸೇಷನ್ ಅಂತ ಹೇಳಿದ್ರೆ ನಮ್ಮ ನಮ್ಮ ದೇಶದಲ್ಲಿ ಪ್ರಮಾಣೀಕರಿಸ ಪ್ರಮಾಣೀಕೃತ ಬೀಜಗಳು ಕಡ್ಡಾಯ ಅಲ್ಲ ಕಂಪಲ್ಸರಿ ಸರ್ಟಿಫಿಕೇಶನ್ ಮಾಡಿಸ್ಬೇಕಾಗಿಲ್ಲ ಆದರೆ ಲೇಬಲಿಂಗ್ ಕಡ್ಡಾಯ ಅಂತ ಮಾಡ್ತೀವಿ ಸೊ ಈ ಕ ಈ ಒಂದು ಅಡಿ ಏನಾದ್ರೆ ಟ್ರೂತ್ಫುಲಿ ಲೇಬಲ್ ಸೀಡ್ ಬರುತ್ತೆ ಅಂದ್ರೆ ನಮ್ಮ ಬೀಜ ನಮ್ಮ ಇಷ್ಟ ನೋ ಅದನ್ನ ಬರೀತೀವಿ ಡಿಟೈಲ್ ಎಲ್ಲಾ ಬರೀಬೇಕು ಬರೀಬೇಕು ಆದ್ರೆ ಯಾರ್ ನಿಮ್ಮ ಗವರ್ನಮೆಂಟ್ ಅಲ್ಲಿ ಬಂದು ನಾವ್ ಸರ್ಟಿಫಿಕೇಶನ್ ಮಾಡ್ ಮಾಡ್ ಅಂತ ಕಡ್ಡಾಯ ಇಲ್ಲ ಇದು ಸ್ವಯಂ ಪ್ರೇರಿತವಾಗಿ ನೀವೇ ಸ್ವಯಂ ಪ್ರಮಾಣೀಕರಿಸಬೇಕಾಗುತ್ತೆ ಅಂದ್ರೆ ಉದಾಹರಣೆಗೆ ಹೇಳೋದಾದ್ರೆ ಇವಾಗ ಆಫ್ ರೈಟ್ ಹೌದು ಅಂದ್ರೆ ಅದರಲ್ಲಿ ನಾವು ಕಾಂಪ್ರೊಮ ಕ್ವಾಲಿಟೀಲಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಇಲ್ಲಿ ಇಲ್ಲೇಂದ್ರೆ ಕ್ವಾಲಿಟಿ ಸೇಮ್ ಇರುತ್ತೆ ಇವಾಗ ಪ್ರಮಾಣೀಕೃತ ಬೀಜದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಸೀಡ್ ಅಲ್ಲಿ ನಾನು ಬರೀತೀನಿ ಅಂತ ನೀವ್ ಹೇಳಿದ್ರೆ ನಾನು ಬರೀತೀನಿ ಅಲ್ಲಿ ನಾನು ಇಲ್ಲ ಅದ್ ನೋಡೋರು ಯಾರು ಅದಕ್ಕೆ ಸೀಡ್ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ ಅವಾಗವಾಗ ಸ್ಯಾಂಪಲಿಂಗ್ ಮಾಡಿ ಅವರು ಕಳ್ಸಿಕೊಡ್ಬೇಕು ಲೇಬಲ್ ಸೀಡ್ ಡಿಮ್ಯಾಂಡ್ ಇವಾಗ ನೀವು ಕಳಪೆ ಬೀಜವನ್ನ ರೈತರಿಗೆ ಕೊಟ್ಟರೆ ಮತ್ತೆ ವಾಪಸ್ ಕಂಪನಿಗೆ ಯಾರು ಹೋಗೋದಿಲ್ಲ ಮತ್ತೆ ಹಂಗಂದ್ರೆ ಒಂದ್ಸರಿ ಹೆಸರು ಕೆಟ್ಟರೆ ನಿಮ್ಮ ಬಿಸ್ನೆಸ್ ಹೋಯ್ತಲ್ಲೀಡ್ ಇನ್ಸ್ಪೆಕ್ಟರ್ಸ್ ಇದಾರೆ ಅವಾಗ ಅವಾಗವಾಗ ಹೋಗ್ಬೇಕು ಚೆಕ್ ಮಾಡ್ಬೇಕು ಸ್ಯಾಂಪಲ್ ನ ಡ್ರಾ ಮಾಡ್ಬೇಕು ಮಾರಾಟ ಮಾಡ್ತಿರೋ ಏನು ಅಂತಂದ್ರೆ ಎಲ್ಲ ಬೀಜಗಳ ಮಾರಾಟ ಮಾಡತಿರುವಂತ ಅಂಗಡಿಗಳಿಗೆ ಹೋಗ್ಬೇಕು ಆಮೇಲೆ ಸೀಡನ್ನ ಸೇಲ್ ಮಾಡೋಕೆ ಅಂತ ಗೋಡೌನ್ಗಳು ಇಟ್ಟಿರ್ತಾರೆ ಬೀಜಗಳನ್ನ ಶೇಖರಣೆ ಮಾಡಿರ್ತಾರೆ ಅಲ್ಲೂ ಕೂಡ ಹೋಗಿ ಸ್ಯಾಂಪಲ್ ಅನ್ನ ಡ್ರಾ ಮಾಡಿ ಸಿ ಟೆಸ್ಟಿಂಗ್ ಲ್ಯಾಬೊರಟರಿ ಕಳ್ಸಿಕೊಡ್ತಾರೆ ಸೊ ಅಲ್ಲಿ ಪರೀಕ್ಷೆಯನ್ನ ಮಾಡ್ಬೇಕು ಅದು ಪಾಸ್ ಆಗ್ಬೇಕು ಫೇಲ್ ಆದ್ರೆ ಅವ್ರಿಗೆ ನೋಟಿಸ್ ಹೋಗುತ್ತೆ ಮತ್ತೆ ಯಾರು ಸೇಲ್ ಮಾಡ್ತಾರೋ ಅವ್ರ ಅಂಗಡಿನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಇಮಿಡಿಯೇಟ್ ಸೀಲ್ ಮಾಡುವಂತಹ ಹಕ್ಕು ಪವರ್ ಸೀಡ್ ಇನ್ಸ್ಪೆಕ್ಟರ್ಸ್ ಇರುತ್ತೆ ಕೃಷಿ ಇಲಾಖೆಯವರು ಕೃಷಿ ಇಲಾಖೆ ಎಲ್ಲಾ ಅಗ್ರಿಕಲ್ಚರ್ ಆಫೀಸರ್ಸ್ ಮತ್ತೆ ಎ ಡಿ ಮತ್ತೆ ಎಸ್ ಎಡಿ ಎಚ್ ತೋಟಗಾರಿಕೆ ಅವರೆಲ್ಲರೂ ಸೀಡಿ ಇನ್ಸ್ಪೆಕ್ಟರ್ಸ್ ಅಂತ ಅಧಿಕಾರ ಇದೆ ಅವರಿಗೆ ಸೊ ಹಂಗಾಗಿ ಟ್ರೂತ್ಫುಲಿ ಲೇಬಲ್ ಸೀಡ್ ಅಂದ್ರೂ ಹಂಗ್ ಸುಮ್ನೆ ನೀವು ನನ್ನನ್ನೇ ಪೂರ್ತಿ ನಂಬಿಲ್ಲ ಇಲ್ಲ ಅದಕ್ಕೆ ಕ್ರಾಸ್ ಚೆಕಿಂಗ್ ಮೆಥಡ್ ಇದೆ ಇದೆ ಮೆಕ್ಯಾನಿಸಮ್ ವೀಕ್ಷಕರು ಇಷ್ಟೊತ್ತು ನಮ್ಮ ಚರ್ಚೆಯನ್ನು ಕೇಳಿದ್ರಿ ಇದು ಒಂಥರ ನಾವು ಜನರಲ್ಲಾಗಿ ಒಂಥರ ವಾರ್ಮ್ ಅಪ್ ಎಪಿಸೋಡ್ ಅಂತ ಹೇಳಿ ಬೀಜ ಉತ್ಪಾದನೆ ಇದರಲ್ಲಿ ಹೆಂಗೆಲ್ಲ ಕೇರ್ ತೊಗೋತಾರೆ ಆಮೇಲೆ ಅದರ ನೀವು ಹೇಳ್ಬೋದು ಎಲ್ಲ ಸಿಸ್ಟಮ್ನಲ್ಲೂ ಒಂದಿಷ್ಟು ಲೂಫಾಲ್ಸ್ ಇರುತ್ತೆ ಇದ್ದೇ ಇರುತ್ತೆ ಅದು ಇದು ಅದು ಅಂತಲ್ಲ ನೀವು ಸರ್ಕಾರ ಅವರು ಹೇಳಿ ಈಗ ಲಾಸ್ಟ್ ಕೋರ್ಟಿಗೆ ಹೋದ್ರೂ ಕೂಡ ಅಲ್ಲೊಂದಷ್ಟು ಲೂಫಾಲ್ಸ್ ಇರುತ್ತೆ ಈ ಹಾಗೆಯೇ ಇದರಲ್ಲೂ ಇರ್ಬೋದು ಆದರೆ ಆಲ್ ಒಂದು ಸಿಸ್ಟಮನ್ನು ಕಟ್ಟಿದ್ದಾರೆ ಹಾಗಾಗಿ ಇವತ್ತು ಇಷ್ಟೊಂದು ಇದಕ್ಕೆ ಅಥವಾ ಕ್ರಾಸ್ ಚೆಕ್ ಮಾಡೋದಕ್ಕೆ ಅದನ್ನು ಡ್ರೇಸ್ ಬ್ಯಾಕ್ ಮಾಡೋದಾದರೆ ಇದೆಲ್ಲ ಒಂದು ರೂಟಲ್ಲಿ ನಿಮಗೆ ಸಿಗ್ತದೆ ಅದರ ಮೇಲೆ ಲೇಬಲ್ ಅದು ಇದು ಏನಿರುತ್ತೆ ಆದರೆ ಅದನ್ನು ನಾವು ಎಷ್ಟು ವ್ಯವಸ್ಥಿತವಾಗಿ ಅರ್ಥ ಮಾಡ್ಕೊಂಡು ಬಳಕೆ ಮಾಡ್ಕೊತೀವಿ ಹೇಳೋದು ಭಾಳ ಮಹತ್ವದ ವಿಷಯ ಅದನ್ನು ನಾವು ಮುಂದಿನ ಕಂತಿನಲ್ಲಿ ಚರ್ಚೆ ಮಾಡ ಹಾಗಾಗಿ ಇವತ್ತಿನ ಇವತ್ತಿನ ಈ ಜ್ಞಾನವಿಜ್ಞಾನಿ ಕಂತಿಗೆ ನಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ಪಲ್ಲವಿ ಮೇಡಮ್ ಅವರಿಗೆ ನಿಮ್ಮೆಲ್ಲ ನಿಮ್ಮೆಲ್ಲ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ವೀಕ್ಷಕರ ಮುಂದಿನ ಕಂತಿಗೆ ಕಾಯ್ತಾಯಿರಿ ಅದರಲ್ಲಿ ನಾವು ಈ ಬೀಜ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಸೇಮ್ ಇದನ್ನು ಇವರು ಪಲ್ಲವಿ ಮೇಡಮ್ ಅವರೇ ನಮ್ಮ ಬೀಜ ತಂತ್ರಜ್ಞಾನ ಸೆಗ್ಮೆಂಟಲ್ಲಿ ಪಾಠ ಸರಣಿಯಲ್ಲಿ ತೊಗೋತಾರೆ ಇಲ್ಲಿ ಶುಕ್ರವಾರ ನಿಮಗೆ ಕೊಡ್ತೀವಿ ಆದರೆ ಅದಕ್ಕೂ ನಿಮ್ಗೆ ಗೊತ್ತು ವಿಜ್ಞಾನಿಯಲ್ಲಿ ನಮ್ಮ ಜನಸಾಮಾನ್ಯರ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಏನು ಪ್ರಶ್ನೆ ಇದೆಯೋ ಆ ಪ್ರಶ್ನೆಯನ್ನು ನಾನು ನಮ್ಮ ಬಂದ ಅತಿಥಿಯವರಿಗೆ ಕೇಳುವಂಥ ಪರಿಪಾಠ ಜ್ಞಾನ ವಿಜ್ಞಾನಿಯಲ್ಲಿ ಈ ಸೀರೀಸ್ನಲ್ಲಿ ನಾವು ಕೆಲವು ಈ ಥರ ಕ್ಯೂರಾಸಿಟಿ ಪ್ರಶ್ನೆಗಳನ್ನು ಕೇಳಿ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಕಂತಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟೆಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ